हाय फ्रेंड्स, वेलकम बैक टू माय चैनल। ಹೆಚ್ಚಿನದಾಗಿ ಹಬ್ಬದ ದಿನಗಳಲ್ಲಿ ಮಾಡುವಂಥ ಹಾಗೂ ಸಾಮಾನ್ಯ ದಿನಗಳಲ್ಲಿ ಬೆಳಗಿನ ಉಪಹಾರಕ್ಕೆ ಮಾಡ್ಕೋಬಹುದಾದಂಥ ಒಂದು ತಿಂಡಿ ಉದ್ದಿನ ಮುದ್ದೆಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಒಂದು ಬೌಲ್ನಷ್ಟು ಉದ್ದಿನ ಬೇಳೆ ಹಾಗೂ ಒಂದು ಬೌಲ್ನಷ್ಟು ರವೆ. ಇವೆರಡನ್ನು ನಾನು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡಿದ್ದೇನೆ. ಸಣ್ಣದಾಗಿ ಹೆಚ್ಚಿಟ್ಟುಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು, ಒಂದು ಇಂಚಿನಷ್ಟು ಶುಂಠಿಯನ್ನು ತೆಗೆದುಕೊಂಡು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೇನೆ, ಒಂದು 6-7 ಹಸಿಮೆಣಸು, ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ, ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು 1/4 ಟೇಬಲ್ ಸ್ಪೂನ್ ಸಾಸಿವೆ, ಒಂದು ಚೂರು ಇಂಗು ಹಾಗೂ ಒಂದು ಒಣಮೆಣಸಿನ ತೆಗೆದುಕೊಂಡಿದ್ದೇನೆ. ಇಲ್ಲಿ ಸಾಸಿವೆಯನ್ನು ಬೇಕಿದ್ದರೆ ಸ್ಕಿಪ್ ಮಾಡ್ಕೋಬೋದು, ಇನ್ನು ಬೇಕು ಎನ್ನುವರು ಹಾಕ್ಕೋಬೋದು. ಕರಿಬೇವಿನ ಎಲೆಗಳು, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅರಿಶಿನದ ಎಲೆಗಳು. ಈ ಉದ್ದಿನ ಮುದ್ದೆ ಮಾಡಲು ಬೇಕಾಗುವ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ನಾನು ಒಂದು ಬೌಲ್ನಷ್ಟು ಉದ್ದಿನ ಬೇಳೆಯನ್ನು ತೆಗೆದುಕೊಂಡು ಅದನ್ನು 2 ಗಂಟೆಗಳ ಕಾಲ ನೀರಿನಲ್ಲಿ ನೆನೆ ಹಾಕಿ ಇಟ್ಕೊಂಡಿದ್ದೇನೆ. ಈಗ ನಾನು ಒಂದು ಮಿಕ್ಸರ್ ಜಾರ್ಗೆ ನೆನೆ ಹಾಕಿರುವಂತಹ ಉದ್ದಿನ ಬೇಳೆ ಜೊತೆಗೆ ಕೊತ್ತಂಬರಿ, ಜೀರಿಗೆ, ಸಾಸಿವೆ, ಇಂಗು ಹಾಗೂ ಒಂದು ಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಹಾಕಾದಮೇಲೆ ನಾನು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೇನೆ. ಉಪ್ಪನ್ನು ಕೊನೆಯಲ್ಲೂ ಸಹ ಹಾಕ್ಕೋಬೋದು, ಆದರೆ ನಾನಿಲ್ಲಿ ರುಬ್ಬುವಾಗ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೇನೆ. ಇಲ್ಲಿ ಒಂದು ಮುಖ್ಯವಾದ ಅಂಶ ಅಂದರೆ ರುಬ್ಬುವಾಗ ತುಂಬ ನೀರು ಹಾಕಿ ರುಬ್ಕೋಬಾರ್ದು. ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ, ಅಂದರೆ ಈ ಉದ್ದಿನ ವಡೆ ಮಾಡುವಾಗ ನಾವು ಯಾವ ರೀತಿಯಲ್ಲಿ ಹಿಟ್ಟನ್ನು ರುಬ್ಕೋತೇವೆಯೋ ಅದೇ ರೀತಿಯಲ್ಲಿ ರುಬ್ಕೋಬೇಕು. ನೋಡಿ, ನಾನಿಲ್ಲಿ ಈ ರೀತಿಯಾಗಿ ನುಣ್ಣಗೆ ಗಟ್ಟಿಯಾಗಿ ಜಾಸ್ತಿ ನೀರು ಹಾಕದೆ ಹಿಟ್ಟನ್ನು ರುಬ್ಕೊಂಡಿದ್ದೇನೆ. ನೋಡಿ, ರುಬ್ಬಾದಮೇಲೆ ಹಿಟ್ಟು ಈ ರೀತಿಯಾಗಿ ಕಾಣಿಸ್ತಾ ಇದೆ. ಈಗ ನಾನಿಲ್ಲಿ ರುಬ್ಕೊಂಡಿರುವ ಹಿಟ್ಟಿಗೆ ರವೆಯನ್ನು ಸೇರಿಸ್ಕೋತಾ ಇದ್ದೇನೆ. ರವೆಯನ್ನು ನಾನು 1-2 ನಿಮಿಷಗಳ ಕಾಲ ಹುರಿದುಕೊಂಡಿದ್ದೇನೆ. ತುಂಬ ಕೆಂಪಗಾಗುವವರೆಗೆ ಹುರ್ಕೋಬೇಕು ಅಂತ ಏನಿಲ್ಲ, ಒಂದು 2 ನಿಮಿಷ ಬೆಚ್ಚಗಾಗುವವರೆಗೆ ಹುರ್ಕೊಂಡ್ರೆ ಸಾಕು. ನಂತರ ಇಲ್ಲಿ ಹೆಚ್ಚಿಟ್ಕೊಂಡಿರುವಂಥ ಶುಂಠಿ ಸೇರಿಸ್ಕೋತಾ ಇದ್ದೇನೆ, ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೇನೆ. ನಂತರ ಕರಿಬೇವಿನ ಎಲೆಗಳು. ಕರಿಬೇವಿನ ಎಲೆಗಳನ್ನು ಚಿಕ್ಕದಾಗಿ ಕತ್ತರಿಸಿ ಸಹ ಹಾಕ್ಬೋದು. ನಾನಿಲ್ಲಿ ಚಿಕ್ಕ ಚಿಕ್ಕ ಎಲೆಗಳಾಗಿರೋದ್ರಿಂದ ಇಡೀ ಎಲೆನೇ ಹಾಕ್ಕೊಂಡಿದ್ದೇನೆ. ನಂತರ ಇಲ್ಲಿ ಹಸಿಮೆಣಸನ್ನು ಸಹ ಹಾಕ್ಕೊಳ್ತಾ ಇದ್ದೇನೆ. ಉಪ್ಪನ್ನು ನಾನು ಮೊದಲೇ ಹಾಕ್ಕೊಂಡಿರೋದ್ರಿಂದ, ಅಂದರೆ ರುಬ್ಬುವಾಗ ನಾನು ಉಪ್ಪು ಹಾಕ್ಕೊಂಡಿರೋದ್ರಿಂದ ಈಗ ಹಾಕ್ಕೋತಾ ಇಲ್ಲ. ಟೇಸ್ಟ್ ಮಾಡಿ ನೋಡಿ, ಆಮೇಲೆ ಬೇಕಿದ್ದರೆ ನಾವು ಹಾಕ್ಕೋಬೋದು. ಇದನ್ನು ಸರಿಯಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು, ಹಿಟ್ಟನ್ನು ಸರಿಯಾಗಿ ಕಲಸ್ಕೋಬೇಕು. ನೋಡಿ, ಇಲ್ಲಿ ಹಿಟ್ಟು ರೆಡಿಯಾಗಿದೆ. ಈ ಹಿಟ್ಟನ್ನು 1/2 ಗಂಟೆಗಳ ಕಾಲ ಅಥವಾ 15-20 ನಿಮಿಷ ಇಟ್ಟರೂ ಸಾಕು, ಹಾಗೆ ಬಿಡಬೇಕು. ತಕ್ಷಣದಲ್ಲಿ ನಾವು ಅದನ್ನು ಎಲೆಗೆ ಹಾಕ್ಕೋಬಾರ್ದು. ಇಲ್ಲಿ ಸುಮಾರು 20 ನಿಮಿಷ ಆಗಿದೆ. ನಾನು ರೆಡಿ ಮಾಡಿಟ್ಕೊಂಡಿರುವಂಥ ಹಿಟ್ಟನ್ನು ಅರಿಶಿನದ ಎಲೆಗಳಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಈ ರೀತಿಯಾಗಿ ಒಂದು ಅರಿಶಿನದ ಎಲೆಯನ್ನು ತೆಕ್ಕೊಂಡು ಅದರಲ್ಲಿ ಸ್ವಲ್ಪ ಹಿಟ್ಟನ್ನು ಹಾಕಿ ಎಲೆಯನ್ನು ಮಡಚಿದ್ರೆ ಆಯಿತು. ಇದನ್ನು ತುಂಬ ಸುಲಭವಾಗಿ ಮಾಡ್ಕೋಬೋದು, ಇದನ್ನು ಮಾಡೋದು ಬಹಳ ಕಷ್ಟ ಏನಲ್ಲ. ಇಲ್ಲಿ ನಾವು ಅರಿಶಿನದ ಎಲೆಯ ಬದಲಾಗಿ ಬಾಳೆ ಎಲೆಯನ್ನು ಸಹ ಉಪಯೋಗಿಸ್ಕೋಬೋದು. ಆದರೆ ಅರಿಶಿನ ಎಲೆಯಲ್ಲಿ ಮಾಡಿದಾಗ ಈ ಉದ್ದಿನ ಮುದ್ದೆಗೆ ಬರುವಂಥ ಟೇಸ್ಟ್ ಬಾಳೆ ಎಲೆ ಮಾಡಿದರೆ ಬರೋದಿಲ್ಲ. ಹಾಗಾಗಿ ನಾನಿಲ್ಲಿ ಅರಿಶಿನ ಎಲೆಯನ್ನೇ ತೆಗೆದುಕೊಂಡಿದ್ದೇನೆ. ನೋಡಿ, ನಾನಿಲ್ಲಿ ಎಲ್ಲವನ್ನು ಸಹ ಈ ರೀತಿಯಾಗಿ ಮಡಚಿ ಇಟ್ಕೊಳ್ತಾ ಇದ್ದೇನೆ. ಅರಿಶಿನ ಎಲೆಯಲ್ಲಿ ಹಾಕಿ ರೆಡಿ ಮಾಡಿಟ್ಕೊಂಡಿರುವ ಹಿಟ್ಟನ್ನು ಹಬೆಯಲ್ಲಿ ಬೇಯಿಸ್ಕೋಬೇಕು. ಅದಕ್ಕಾಗಿ ನಾನೊಂದು ಇಡ್ಲಿ ಕುಕ್ಕರ್ನ ತೆಗೆದುಕೊಂಡಿದ್ದೇನೆ. ಅದರಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ನೀರನ್ನು ಕುದಿಲಿಕ್ಕೆ ಬಿಟ್ಟಿದ್ದೇನೆ. ನೀರು ಕಾದ ನಂತರ ಇಡ್ಲಿ ಪ್ಲೇಟ್ಗಳ ಮೇಲೆ ಈ ರೀತಿಯಾಗಿ ಅರಿಶಿನದ ಎಲೆಗಳನ್ನು ಇಟ್ಟು ಕುಕ್ಕರಲ್ಲಿ ಸರಿಯಾಗಿ ಜೋಡಿಸಿ ಎಲ್ಲ ಎಲೆಗಳನ್ನು ಹಾಕಾದ ಮೇಲೆ ಮುಚ್ಚಳ ಮುಚ್ಚಿ 8-10 ನಿಮಿಷ ಬೇಯಿಸಬೇಕು. ಇಲ್ಲಿ ಇಡ್ಲಿ ಕುಕ್ಕರ್ ಆಗಿರೋದ್ರಿಂದ 1-10 ನಿಮಿಷ ಬೆಂದರೆ ಸಾಕಾಗತ್ತೆ. ಇಡ್ಲಿ ಕುಕ್ಕರ್ಗೆ ಬದಲಾಗಿ ಯಾವುದೇ ಇಡ್ಲಿ ಪಾತ್ರೆಯನ್ನು ಸಹ ಉಪಯೋಗಿಸ್ಕೋಬೋದು. ಆದರೆ ಇಡ್ಲಿ ಪಾತ್ರೆಯನ್ನು ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ, ಇಡ್ಲಿ ಕುಕ್ಕರಲ್ಲಾದರೆ ಬೇಗ ಆಗುತ್ತೆ. ನಾನಿಲ್ಲಿ ಟೈಮ್ ಸೇವ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಇಡ್ಲಿ ಕುಕ್ಕರನ್ನೇ ಬಳಸ್ಕೊಂಡಿದ್ದೇನೆ. ಕುಕ್ಕರನ್ನು ತಕ್ಷಣದಲ್ಲಿ ಓಪನ್ ಮಾಡಬಾರ್ದು, ಸ್ವಲ್ಪ ಬಿಸಿಯಾರಿ ತಣ್ಣಗಾದ್ಮೇಲೇ ಓಪನ್ ಮಾಡಬೇಕು. ನೋಡೋಣ ಇದು ಏನಾಗಿದೆ ಅಂತ. ನೋಡಿ,
ಎಲೆಯಿಂದ ಎಷ್ಟು ಚೆನ್ನಾಗಿ ಬಿಟ್ಕೊಂಡು ಬರ್ತಾ ಇದೆ ಇದು ಅಂತ. ಅಂದರೆ ಇದು ಸರಿಯಾಗಿ ಬೆಂದಿದೆ ಅಂತ ಅರ್ಥ. ಸರಿಯಾಗಿ ಬೆಂದಿಲ್ಲ ಅಂದರೆ ಇದು ಎಲೆಯನ್ನು ಸುಲಭವಾಗಿ ಬಿಟ್ಕೊಂಡು ಬರೋದೇ ಇಲ್ಲ, ಎಲ್ಲ ಎಲೆಗೆ ಅಂಟ್ಕೊಂಡು ಬಿಡತ್ತೆ. ಇದು ಸರಿಯಾಗಿ ಎಲೆನ ಬಿಟ್ಕೊಂಡು ಬರ್ತಾ ಇದೆ ನೋಡಿ. ಇದನ್ನು ಇನ್ನೂ ಸ್ವಲ್ಪ ತೆಳ್ಳಗಾಗಿ ಸಹ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ದಪ್ಪನೇ ಮಾಡ್ಕೊಂಡಿದ್ದೇನೆ ನೋಡಿ. ಒಳಗಡೆ ಯಾವ ರೀತಿ ಇದೆ ಅಂತ ತೋರಿಸ್ತೇನೆ. ಶುಂಠಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿರೋದ್ರಿಂದ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ಇದನ್ನು ಮೊಸರು ಹಾಕ್ಕೊಂಡು ಬೇಕಾದರೂ ತಿನ್ಬೋದು, ಚಟ್ನಿ ಹಾಕ್ಕೊಂಡು ಬೇಕಾದರೂ ತಿನ್ಬೋದು. ಮೊಸರು ಹಾಕ್ಕೊಂಡು ತಿನ್ನೋಕ್ಕಿಂತ ತುಂಬ ರುಚಿಯಾಗಿರುತ್ತೆ. ದಿನ ಬೆಳಗ್ಗೆ ಒಂದೇ ರೀತಿ ತಿಂದು ಬೋರಾಗಿದೆ ಅನ್ನೋರು ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ, ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.